ಸಿ ನಂಬಿಕೆ ದ್ರೋಹಿಗಳಿಗೆ ಪಂಚಿಂಗ್ ಮಾತೇನಪ್ಪ ಅಂತ ಅಂದರೆ ಅವರ ಪ್ರಕಾರ ಏನು ಅನಿಸುತ್ತೆ ಅಂದರೆ ಅವರ ಮನೆ ಹೆಣ್ಮಕ್ಳು ನಾಲ್ಕು ಗೋಡೆ ಮಧ್ಯ ಸೇಫ್ಟಿಯಾಗಿ ಗೌರಮ್ಮ ಥರ ಇರಬೇಕು ಬೇರೆ ಮನೆ ಹೆಣ್ಮಕ್ಳದು ಎಷ್ಟು ಮಾನ ಹೋದರು ಏನು ಮರ್ಯಾದೆ ಹೋದರು ಅವರ ಪ್ರಕಾರ ಅದು ಅದೊಂಥರ ಫನ್ನಾಗಿ ತಗೊಂಬಿಡ್ತಾರೆ ಸೊ ನಂಬಿಕೆ ದ್ರೋಹಿಗಳಿಗೆ ಅದೇನು ಅಂದರೆ ಅವರು ಅವ್ರ ಅವ್ರಿಗೆ ಇವಾಗ ನಂಬಿಕೆದ್ರೆ ಹೋಗಿ ಮಾಡಿರ್ತಾರಲ್ಲ ಅವರಿಗೆ ಆಗಬೇಕು ಅಂತಲ್ಲ ಅವರ ಫ್ಯಾಮಿಲೀಲಿ ಯಾರಿಗಾರು ಅದು ಯಾವುದೋ ರೀತಿಲಿ ತೋರಿಸಿ ತೋರಿಸಿರ್ತೇ ಹೇಳ್ತಿರ್ತಾರೆ ದೊಡ್ಡವರು ಮಕ್ಕಳು ಮಾಡೋದು ತಾಯಿಗೆ ತಾಯಿ ಮಾಡಿದ್ದು ಮಕ್ಕಳಿಗೆ ಅಂತ ಸೊ ಆತ ಮಾಡಿದ್ದು ಒಂದು ಕೆಟ್ಟ ರೀತೀಲಿ ಅವರ ಮನೇಲಿ ಯಾರಿಗಾರು ತೋರಿಸ್ಬೋದು ಅವಾಗ ಅವನಿಗೆ ಓ ನಾನು ಈ ಥರ ಮಾಡಿದ್ನೇನೋ ಅಂತ ಒಂದು ಅರ್ತ್ಕೊಂಡ್ರೆ ಒಂದು ಎಕ್ಸ್ಕ್ಯೂಸ್ ಅಂತ ಅನ್ಬೋದು ಇಲ್ಲ ಅಯ್ಯೋ ನಾನು ಮಾಡಿದ್ದೆ ಸರಿ ಅನ್ನೋನಿಗೆ ಒಂದು ನಂಬಿಕೆಯನ್ನು ಉಳಿಸ್ಕೊಳಕ್ಕಾಗದೇ ಇರೋ ವ್ಯಕ್ತಿ ಭೂಮಿ ಮೇಲಿರೋದೇ ವೇಸ್ಟ್ ಆ್ಯಂಡ್ ನಂಬಿಕೆ ಮೋಸ ಮಾಡಿದವ್ರಿಗೆ ಅವರ ಕತ್ತನ್ನು ಅವ್ರಿಗೆ ಹಾಗೆ ಅಂತ ಹೇಳ್ಬೋದು ನೀವು ಯಾಕೆ ಸುಮ್ಮನಾದ್ರೆ ನೀವು ಇನ್ನು ಏನೇನೋ ಆಪ್ಷನ್ಗಳಿತ್ತಲ್ಲ ಏನಾರು ಒಂದು ಯಾವುದಾರು ಒಂದು ರೀತಿ ಕ್ಲಾಸ್ ತೊಗೋಬೋದಿತ್ತಲ್ಲ ಯಾಕೆ ಸುಮ್ಮನಾದ್ರೆ ಆ ಟೈಮಲ್ಲಿ ಅಂತ ಸಿ ನಾನು ಲವ್ ಮಾಡಿದ್ದ ವ್ಯಕ್ತಿ ಬಂದುಬಿಟ್ಟು ಯು ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದವರು ನಾನು ಎಫ್ ಐ ಆರ್ ಫೈಲ್ ಹಾಕಿದ್ದೆ ಕಂಪ್ಲೇಂಟ್ ರೈಸ್ ಮಾಡಿದ್ದೆ ಕೆಲವೊಂದು ಕಡೆ ನನಗೆ ಬಂದಿದ್ದೇನಪ್ಪ ಅಂದರೆ ಸೋನು ಯಾಕೆ ಎಫ್ ಐ ಆರ್ ಆಗುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಕೋರ್ಟಿಗೆ ತಿರುಗಬೇಕು ಸಿಗಬೇಕು ಎಲ್ಲ ಮಾಡಬೇಕು ಬೇಡ ವಾಪಸ್ ತಗೊಂಬಿಡು ಅಂತ ನನಗೆ ಯಾರೂ ಹೆಲ್ಪ್ ಮಾಡಿಲ್ಲ ಬಟ್ ಪ್ರೆಸೆಂಟ್ ನಾವು ನನ್ನ ಬ್ಯಾಗ್ರೌಂಡ್ ಬಗ್ಗೆ ನಾನು ಹೇಳ್ಕೊಂಡಿರಲಿಲ್ಲ ನಾನು ಇವಾಗ ಹೇಳ್ಕೊಂಡಿದ್ದೀನಿ ನಮ್ಮ ಮಾಮ ಅವರು ಪಾಲಿಟಿಷನಲ್ಲಿರೋರೆಲ್ಲ ಫುಲ್ಲು ಅವನು ಎಲ್ಲಿದ್ದಾನೋ ಎಲ್ಲ ಕಡೆಗೂ ಹುಡುಕಿಸ್ತಿದ್ದಾರೆ ಫುಲ್ ಸರ್ಚಿಂಗಲ್ಲಿದ್ದಾರೆ ಅವ್ನು ಸಿಕ್ಕೋರು ಮಾತ್ರ ಅವ್ನಿಗೆ ಮಟನ್ ಕಡ್ದಂಗೆ ಕಡಿಯೋದು ನಮ್ಮ ಮನೇಲಂತೂ ಸುಮ್ಮನೆ ಅಂತೂ ಬಿಡೋಲ್ಲ ಅವನನ್ನು ಯಾಕೆ ಅಂದರೆ ನಿಮ್ಮ ಪರಿಚಯ ಹೆಂಗೆ ಅದು ನಾ ಆ್ಯಕ್ಚುಲಿ ನಾವು ಇಬ್ಬರಿಗೆ ಗೊತ್ತಿರೋರೆ ಸೊ ಅವರು ಹೈಯರ್ ಎಜುಕೇಷನ್ಗೆ ಅಂತ ಅಲ್ಲಿ ಹೋಗಿದ್ದು ಸೊ ಹಾಗೆ ಆಗಿ ಅದು ಹಾಗಾಯಿತು ಓಕೆ ನೆಕ್ಸ್ಟ್ ನಾವೆಲ್ಲ ಇದೀವಿ ನಿಮ್ಮ ಜೊತೆ ಯಾಕಂದರೆ ಹೆಣ್ಮಗಳು ಬರೋದು ಹಂಡ್ರೆಡ್ ಪರ್ಸೆಂಟ್ ಧ್ವನಿಯ ಇರ್ತಿವಿ ಆಲ್ರೆಡಿ ನಾನು ಹೇಳಿದ್ದೆ ಏನಪ್ಪ ಅಂದರೆ ನಿಮ್ಮ ತಮ್ಮ ತಮ್ಮನಿಗೆ ಪಾಸಿಟಿವ್ ಆಗಿ ಹೋಗೋಣ ನಾವು ಅದೆಲ್ಲೋ ಒಂದು ಕಡೆ ಮಿಸ್ ಆಗಿದೆ ಕ್ಯಾಮ್ರಾ ಮುಂದೆನೇ ಹೇಳ್ತಾ ಇದ್ದೀನಿ ಇಲ್ಲ ನಿಮ್ಗೆ ಒಳ್ಳೇದೇ ಆಗುತ್ತೆ ಇಷ್ಟು ಒಳ್ಳೆ ಮನಸ್ಸಿದೆ ಒಟೊಟ ಮಾತಾಡ್ತಾರೆ ಅಂದರೆ ಅವಳು ಜೋರು ಅನ್ಕೋತಾರೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಟವಟ ಮಾತೇ ಓ ಜೋರು ಅಪ್ಪ ಅವ್ಳು ಹಂಗೆ ಅನ್ನೋ ಥರ ಅಂದರೆ ನಾವು ಇದ್ದಿದ್ದು ಇದ್ದಂಗೆ ನೇರವಾಗಿ ಹೇಳ್ತೀವಿ ಅದನ್ನು ಒಪ್ಕೊಳ್ಳೋಕೆ ಜನ ಇಷ್ಟಪಡಲ್ಲ